ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ನೀವಿನ್ನು ನಮ್ಮ ಟಿವಿ ವಿಕ್ರಮ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ರಾಜಕೀಯದ ಆಳದಲ್ಲಿ ಹುದುಗಿರುವ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಇವತ್ತು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದವರಿದ್ದಾರೆ ಅವರೊಂದಿಗೆ ಚರ್ಚೆ ನಡೆಸೋಣ ವೀರೇಂದ್ರ ಉಪ್ಪುಂದವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಸಂಪೂರ್ಣ ಬೆಂಬಲ ಬಿ ಜೆ ಪಿಗೆ ಎಂದಿದ್ದ ಸುಮಲತಾ ಅಂಬರೀಷ್ ಅವರು ಈಗ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ತನ್ನ ಬೆಂಬಲ ಸೂಚಿಸಿದ್ದಾರೆ ವೀರೇಂದ್ರ ಒಪ್ಪುಂದವರೇ ಹಾಗಾದರೆ ಸುಮಲತಾ ಅಂಬರೀಷ್ ಅವರ ನಿಲುವು ಏನು ಸಿ ಸುಮಲತಾ ಅವರ ಮಾತಿನ ಅರ್ಥ ಏನು ಅಂದರೆ ಏನು ಹೇಳಿದ್ದಾರೆ ಸುಮಲತಾ ಅಂಬರೀಷ್ ಅವರು ಹೇಳಿರೋದೇನು ಮೊದಲು ಗಮನಿಸಿ ಸಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಚುನಾವಣೆಯಲ್ಲಿ ಅಂದರೆ ಸುಮಲತಾ ಅಂಬರೀಷ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನು ಸ್ಪರ್ಧೆ ಮಾಡಿದ್ರು ಆ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಅವ್ರನ್ನ ದರ್ಶನ್ ಪುಟ್ಟಣ್ಣಯ್ಯವರು ಬೆಂಬಲಿಸಿದರು ಹಾಗೆ ಅವರ ಕಾರ್ಯಕರ್ತರು ಕೂಡ ಬೆಂಬಲವನ್ನು ನೀಡಿದರು ಆಗ ಇವರ ವಿರುದ್ಧ ನಿಂತವರು ಇವರ ವಿರುದ್ಧ ಸೇಡಿಗೆ ನಿಂತು ಕೆಲಸ ಮಾಡಿದವರು ಯಾರು ಅಂದರೆ ಜೆ ಡಿ ಎಸ್ನ ಪುಟ್ಟರಾಜು ಅವರು ಹಠಕ್ಕೆ ಬಿದ್ದು ಕೆಲಸ ಮಾಡಿದರು ಅವರು ಓಪನ್ ಚಾಲೆಂಜ್ ಮಾಡಿದರು ಇವತ್ತು ನೀವು ಬೇಕಾದ್ರೆ ಬೈಟ್ಗಳನ್ನ ತೆಗೆದು ನೋಡಿ ಅವರ ಮಾತುಗಳು ಪುಟ್ಟ ಅವರು ಪುಟ್ಟರಾಜು ಅವರು ಅವತ್ತು ಆಡಿದಂಥ ಮಾತುಗಳನ್ನ ನೀವು ಗಮನಿಸಿ ಏನು ಹೇಳಿದರು ಅವರು ಸುಮಲತಾ ಅವ್ರ ಬಗ್ಗೆ ಯಾವ ರೀತಿಯಲ್ಲಿ ಮಾತನಾಡಿದರು ಅದನ್ನೆಲ್ಲ ಸುಮಲತಾ ಅವರು ಹಾಗೆ ಮರ್ತುಬಿಡೋಕ್ಕಾಗತ್ತಾ ಹಾಗೇನಾದರೂ ಮರ್ತರೆ ಅವರು ಕೃತಜ್ಞರು ಅಂತ ಅನಿಸ್ಕತಾರೆ ಈಗ ಅವರು ಆಯ್ದುಕೊಂಡಿರುವಂಥ ಹಾದಿ ಏನಿದೆಯಲ್ಲ ಅದು ಕೃತಜ್ಞತೆಯ ಹಾದಿ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ಅವತ್ತು ಅವರ ಬದುಕಿನ ಮೊಟ್ಟ ಮೊದಲ ಚುನಾವಣೆ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರ ಪುತ್ರನ ವಿರುದ್ಧ ಸೆಣಸ್ತಿದ್ದಂಥ ಚುನಾವಣೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿ ಇಡೀ ಸರ್ಕಾರ ಅಲ್ಲಿ ಎದುರು ನಿಂತು ಚುನಾವಣೆಯನ್ನು ನಡೆಸ್ತಾ ಇರುವಾಗ ಇವರಿಗೆ ಯಾರು ಬೆಂಬಲವನ್ನು ಕೊಟ್ಟಿದ್ದರು ಆ ಕ್ಷೇತ್ರದಲ್ಲಿ ಅದನ್ನು ನೆನೆದು ನಾನು ಅವರ ವಿರುದ್ಧ ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಇದರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅತ್ಯಂತ ಸಹಜವಾದ ಪ್ರತಿಕ್ರಿಯೆ ಇದು ಯಾರು ನನ್ನ ಜೊತೆ ನಿಂತಿದ್ದರು ಯಾರು ಆ ಸಂದರ್ಭದಲ್ಲಿ ತನಗೆ ಸಹಾಯವನ್ನು ಮಾಡಿದರು ಹಾಗೂ ಯಾರು ನನ್ನ ವಿರುದ್ಧ ತೊಡೆ ತಟ್ಟಿದ್ರು ಅವರನ್ನು ಸೋಲಿಸಬೇಕು ಹಾಗೂ ನನ್ನ ಜೊತೆ ನಿಂತವರ ಪರವಾಗಿ ನಾನು ಇರಬೇಕು ಅನ್ನುವಂಥ ಒಂದು ನಿಲುವನ್ನು ಸುಮಲತಾ ಅಂಬರೀಷ್ ಅವರು ತೆಗೆದುಕೊಂಡಿದ್ದಾರೆ ಹಾಗಾದರೆ ನೀವು ಕೇಳ್ಬೋದು ಹಾಗಾದರೆ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಸಪೋರ್ಟ್ ಮಾಡಿದರು ಬಿ ಜೆ ಪಿ ಕೂಡ ಸಪೋರ್ಟ್ ಮಾಡಿತ್ತು ನೀವು ಹೇಳ್ಬೋದು ಕ್ವೈಟ್ ಕಾಮನ್ ಯು ಆರ್ ರೈಟ್ ಸತ್ಯ ನಿಜ ಮೈಸೂರಿಗೆ ಬಂದಿದ್ದಂತಹ ನರೇಂದ್ರ ಮೋದಿಯವರು ಅಲ್ಲಿ ಅಂಬರೀಷ್ ಅವ್ರನ್ನ ನೆನೆದು ಅವ್ರನ್ನ ಸ್ಮರಿಸಿ ಅವರ ಕೆಲಸಗಳನ್ನು ಕೂಡ ಸ್ಮರಿಸಿ ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು ರೈಟ್ ಅದೇ ಕಾರಣಕ್ಕಾಗಿ ಸುಮಲತಾ ಅಂಬರೀಷ್ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಹಾಗೂ ಇಡೀ ದೇಶದಲ್ಲಿ ಅಂತಲೇ ತೆಗೆದುಕೊಂಡ್ರು ಕೂಡ ನರೇಂದ್ರ ಮೋದಿಜಿಯವರಿಗೆ ನನ್ನ ಬೆಂಬಲ ಅಂತ ಅವರು ಘೋಷಣೆ ಮಾಡಿದ್ರು ಆದರೆ ಮೇಲುಕೋಟೆ ಕ್ಷೇತ್ರಕ್ಕೆ ಸೀಮಿತವಾಗಿ ಅಲ್ಲೂ ಕೂಡ ಅವರು ಕಣವನ್ನು ನೋಡಿ ಅಖಾಡವನ್ನು ನೋಡಿ ಅಲ್ಲಿ ಏನು ನಡೀತಾ ಇದೆ ಗ್ರೌಂಡ್ನ ರಿಯಾಲಿಟಿಯನ್ನು ನೋಡಿ ಒಂದು ನಿಲುವನ್ನು ತೆಗೆದುಕೊಂಡಿದ್ದಾರೆ ನೋಡಿ ನೀವು ಇತಿಹಾಸವನ್ನು ತೆಗೆದು ನೋಡಿ ಬೇರೆ ಏನು ಬೇಡ ಇತಿಹಾಸವನ್ನು ತೆಗೆದು ನೋಡಿ ನೀವು ಕಳೆದ ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಅಲ್ಲಿ ಒಂದು ಸತಿ ಪುಟ್ಟರಾಜು ಗೆಲ್ತಾಯಿದ್ರು ಇನ್ನೊಂದು ಸತಿ ಪುಟ್ಟಣ್ಣಯ್ಯ ಗೆಲ್ತಾಯಿದ್ರು ಮತ್ತೆ ಪುಟ್ಟರಾಜು ಮತ್ತೆ ಪುಟ್ಟಣ್ಣಯ್ಯ ಮತ್ತೆ ಪುಟ್ಟರಾಜು ಮತ್ತೆ ಪುಟ್ಟಣ್ಣಯ್ಯ ಈ ರೀತಿಯಲ್ಲಿ ಚುನಾವಣೆ ನಡೀತಾ ಬಂದಿದ್ದು ಒಂದು ಸತಿ ಅವರು ಒಂದು ಸತಿ ಇವರು ಈ ರೀತಿಯಲ್ಲಿ ಚುನಾವಣೆಯ ಫಲಿತಾಂಶದ ಇತಿಹಾಸ ಇದೆ ಆ ರೀತಿಯ ಜಿದ್ದಾಜಿದ್ದಿ ಇತ್ತು ನೀವು ನೋಡಿರ್ಬೋದು ಅಂದರೆ ಸಿ ಅವರಿಬ್ಬರ ನಡುವೆ ಯಾವ ಲೆವೆಲ್ನ ಫೈಟ್ ಇತ್ತು ಅಂದರೆ ಇಬ್ಬರೂ ಸಮಬಲದ ಹೋರಾಟ ಯಾರು ಗೆಲ್ತಾರೆ ಅಂತ ಹೇಳಿ ಚುನಾವಣೆಯ ಹೊತ್ತಿನಲ್ಲಿ ನೀವು ಹೋದರೆ ಅರೆ ಇಬ್ರದ್ದು ಹಾಗೆ ಫೈಟ್ ಇದೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರದಲ್ಲಿ ಆ ಕಡೆನೂ ಆಗ್ಬೋದು ಈ ಕಡೆನೂ ಆಗ್ಬೋದು ಈ ರೀತಿಯ ಚಿತ್ರಣ ಕಾಣಿಸ್ತಾ ಇತ್ತು ಅಂತಹ ಕಣದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದರ ಒಂದು ಮುನ್ನೋಟವನ್ನು ಕಣ್ಣಲ್ಲಿ ಇಟ್ಟುಕೊಂಡೇ ಸುಮಲತಾ ಅಂಬರೀಷ್ ಅವರು ಇನ್ನಿಲ್ಲಿ ಹೊತ್ತು ಹಾಗಾದರೆ ಇದು ಬಿ ಜೆ ಪಿಗೆ ನೆಗೆಟಿವಾ ನೀವು ಕೇಳ್ಬೋದು ಸಿಮ್ ಕೆಲ ಕ್ಷೇತ್ರಗಳಲ್ಲೂ ಅವರು ಬಿ ಜೆ ಪಿಯ ಪರವೇ ಪ್ರಚಾರ ಮಾಡ್ತಾಯಿದ್ದಾರೆ ಆದರೆ ಮೇಲುಕೋಟೆಗೆ ಅವರು ಹೋಗಿಲ್ಲ ಹಾಗಂತಲೇ ಅವರು ಬಿ ಜೆ ಪಿ ವಿರುದ್ಧ ಏನಾದರೂ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದನ್ನು ಮಾಡಿಲ್ಲ ಅವರು ಒಂದು ಬುದ್ಧಿವಂತಿಕೆಯ ನಡೆಯನ್ನು ಮುಂದಿಟ್ಟಿದ್ದಾರೆ ಅಲ್ಲಿ ಪುಟ್ಟರಾಜು ಅವ್ರನ್ನ ಸೋಲಿಸ್ಬೇಕು ಅವರಿಗೆ ಅವರ ಸ್ಟ್ಯಾಂಡ್ ಕ್ಲಿಯರ್ ಇದೆ ಅವ್ರಿಗೊಂದು ಕ್ಲಾರಿಟಿ ಇದೆ ಬಿ ಜೆ ಪಿಯ ಉದ್ದೇಶವೂ ಅದೇ ಅಲ್ವಾ ಸೊ ಆ ಕಾರಣಕ್ಕಾಗಿ ಅವ್ರು ಬೆಂಬಲಿಸಿರೋದು ಯಾರನ್ನು ಪಕ್ಷೇತರ ಅಭ್ಯರ್ಥಿಯನ್ನು ಸಿ ಅಲ್ಲೇನಾದರೂ ಅವ್ರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರಾ ಇಲ್ಲ ಜೆ ಡಿ ಎಸ್ನ ವಿರುದ್ಧವೇ ಅವರ ನಿಲುವು ಹೀಗಿರುವಾಗ ಅವರು ಬಿ ಜೆ ಪಿ ವಿರುದ್ಧವೂ ಹೋಗ್ತಿಲ್ಲ ಇದನ್ನು ನೀವು ಬುದ್ಧಿವಂತಿಕೆಯ ಮತ್ತಿನ್ನೇನು ಅಂತೀರಿ ಬಹುಶಃ ಆ ದೃಷ್ಟಿಯಿಂದ ನೋಡಿ ಆರಂಭದಿಂದಲೇ ಅವರ ಮೊಟ್ಟ ಮೊದಲ ಚುನಾವಣೆಯ ಮೊಟ್ಟ ಮೊದಲ ಭಾಷಣದಿಂದಲೇ ಸುಮಲತಾ ಅಂಬರೀಷ್ ಅವರು ಒಂದು ಮೆಚ್ಯೂರ್ಡ್ ಮೂನ ಮೊದಲಿಂದಲೂ ಕೂಡ ಅವರು ನಾವು ನೋಡ್ತಾ ಬಂದೆ ಅವರ ಹೆಜ್ಜೆ ಎಲೆಗಳಲ್ಲಿ ಬಹುಶಃ ಈಗ ಕೂಡ ಮೇಲುಕೋಟೆ ಕ್ಷೇತ್ರಕ್ಕೆ ಸೀಮಿತವಾಗಿ ಅವರೊಂದು ಸೂಕ್ಷ್ಮವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಹಾಗೂ ಅದು ಯಾವಾಗ ಫಲಿತಾಂಶ ಬರುತ್ತೆ ಆಗ ನಿಮಗೆ ಅದಕ್ಕೆ ಉತ್ತರ ಸಿಗುತ್ತೆ ಜಗದೀಶ್ ಹಾಗಾದರೆ ಸುಮಲತಾ ಅಂಬರೀಷ್ ಅವರು ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡು ಈ ತೀರ್ಮಾನ ತಗೊಂಡ್ರ ಸಿ ಅದು ಕೂಡ ಒಂದು ಆಯಾಮ ಸಿ ಅದೇ ಕಾರಣಕ್ಕಾಗಿ ನಾನು ಹೇಳಿದ್ದು ನೋಡಿ ಬುದ್ಧಿವಂತಿಕೆ ನಡೆ ಅಂತ ನಾನು ಸುಮ್ಮನೆ ಹೇಳಿಲ್ಲ ಇದರಲ್ಲಿ ಹಲವು ಆಯಾಮಗಳಿವೆ ನೀವು ಇವತ್ತಿನ ಸಿಚುವೇಷನ್ಗೆ ಕರೆಕ್ಟಾಗಿ ಕೇಳೋದಾದರೆ ನಾ ಈವರೆಗೆ ಏನು ಹೇಳಿದೆ ಅದು ನಿಮಗೆ ಗ್ರೌಂಡ್ ರಿಯಾಲಿಟಿ ಅಲ್ಲಿ ಕಣದಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದು ಈಗ ನಿಮ್ಮ ಎರಡನೇ ಪ್ರಶ್ನೆ ಏನಿದೆ ಇದು ದೂರದೃಷ್ಟಿಯ ಒಂದು ನಡೆ ಕೂಡ ಹೌದು ಅಂತ ಅದಕ್ಕೆ ನಾನು ಹೇಳಿದ್ದು ಇದು ಭಾಳ ಸೂಕ್ಷ್ಮವಾದ ಮತ್ತು ಅತ್ಯಂತ ಮೆಚ್ಯೂರ್ಡ್ ಮೂವ್ ಅಂತ ಹೇಳಿದ್ದು ಅದಕ್ಕೆ ಸಿ ಇನ್ನೊಂದು ವರ್ಷಕ್ಕೆ ಲೋಕಸಭಾ ಚುನಾವಣೆ ಇದೆ ಸಿ ಆ ಹಿನ್ನೆಲೆಯಲ್ಲೂ ಕೂಡ ಸುಮಲತಾ ಅಂಬರೀಷ್ ಅವ್ರ ನಡೆ ಇದೆಯಲ್ಲ ಜಾಣ್ಮೆಯ ನಡೆ ಯಾಕಂದರೆ ನಾಳೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬಹುಶಃ ಇದೇ ಪುಟ್ರಾಜು ಅವರೇ ಅಭ್ಯರ್ಥಿ ಆದರೂ ಆಗ್ಬೋದು ಮುಂದೆ ಈ ಹಿಂದೆ ಕೂಡ ಪುಟ್ರಾಜು ಅವರು ಮಂಡ್ಯದಿಂದ ಲೋಕಸಭೆಗೆ ಸ್ಪರ್ಧಿಸಿ ಗೆದ್ದು ಗೆದ್ದವರೇ ಅವರು ರಮ್ಯಾ ವಿರುದ್ಧವೇ ಗೆದ್ದಿದ್ದರು ಮತ್ತು ನೆನ್ಪಿಟ್ಕೊಳ್ಳಿ ಅವತ್ತು ಪುಟ್ರಾಜು ಅವ್ರು ಗೆಲ್ಲಕ್ಕೆ ಯಾರು ಹೇಳ್ತಾರೋ ಬಿಡ್ತಾರೋ ಅಂಬರೀಷ್ ಅವರೇ ಕಾರಣ ಇದು ನೀವು ಓಪನ್ ಆಗಿ ಕೆಲವರು ಹೇಳಲಿಕ್ಕಿಲ್ಲ ಬಟ್ ಅಂಬರೀಷ್ ಅವರ ಕೃಪಾ ಕಟಾಕ್ಷದಿಂದಲೇ ಅವತ್ತು ಪುಟ್ಟರಾಜವ್ರಿಗೆ ಗೆದ್ದಿದ್ದು ಇದು ಮಂಡ್ಯದ ಜನರಿಗೆ ಗೊತ್ತು ಇದು ಸುಮಲತಾ ಅವ್ರಿಗೆ ಗೊತ್ತು ಅಷ್ಟಿದ್ದೂ ಕೂಡ ಅವರು ಕಡೆ ದಿನಗಳಲ್ಲಿ ಅಂಬರೀಷ್ ಅವ್ರ ಜೊತೆ ಅವರು ನಿಲ್ಲಿಲ್ಲ ಹಾಗೂ ಸುಮಲತಾ ಅಂಬರೀಷ್ ಅವರು ಚುನಾವಣೆಗೆ ಸ್ಪರ್ಧಿಸಿದಾಗ ಎಷ್ಟರ ಮಟ್ಟಿಗೆ ಸೇಡಿಗೆ ನಿಂತು ಚುನಾವಣೆಯನ್ನು ಮಾಡಿದ್ರು ಇವೆಲ್ಲವೂ ಅವ್ರು ಮುಂದೆ ಇದೆ ಅದೇ ಕಾರಣಕ್ಕಾಗಿ ನಿಲುವನ್ನು ತೆಗೆದುಕೊಂಡಿದ್ದಾರೆ ನೋಡಿ ಒಂದು ಜನರಲ್ ಸಹಜವಾಗಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಸೇರಿದಂತೆ ಒಂದು ನಿಲುವನ್ನು ತೆಗೆದುಕೊಳ್ಳೋದು ಒಂದು ಕಡೆ ಆದರೆ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ತಮ್ಮ ವೈಯಕ್ತಿಕ ಅನುಭವಗಳ ಹಿನ್ನೆಲೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದಿದೆಯಲ್ಲ ಅದರಲ್ಲೂ ಕೂಡ ಯಾವ ಪಕ್ಷಕ್ಕೆ ತಾನು ಬೆಂಬಲವನ್ನು ಕೊಟ್ಟಿದ್ದೇನೋ ಅದರ ವಿರುದ್ಧ ಅವ್ರು ಹೋಗ್ತಾ ಇಲ್ಲ ಹಾಗೂ ಇವತ್ತು ಬಿ ಜೆ ಪಿ ಯಾವ ಪಕ್ಷವನ್ನು ಸೋಲಿಸಬೇಕು ಅಂತ ಅಲ್ಲಿ ಟೋಂಕ ಕಟ್ಟಿ ನಿಂತಿದೆಯೋ ಅದರ ಜೊತೆ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ ನೋಡಿ ಒಂದು ರಾಜಕಾರಣದಲ್ಲಿ ಒಂದು ಮಾತಿದೆ ಯಾವಾಗಲೂ ಕೂಡ ಪ್ರತಿಯೊಬ್ಬರು ಕೂಡ ಹೇಳ್ತಿರ್ತಾರೆ ಟೂ ಪ್ಲಸ್ ಟು ಫೋರ್ ಅಲ್ಲ ಇಲ್ಲಿ ಟೂ ಪ್ಲಸ್ ಟು ಫೈವ್ ಕೂಡ ಆಗ್ಬೋದು ಟೂ ಪ್ಲಸ್ ಟು ಒನ್ ಕೂಡ ಆಗ್ಬೋದು ಇಲ್ಲಿ ಟೂ ಪ್ಲಸ್ ಟು ಫೋರೇ ಆಗಬೇಕಂತ ಇಲ್ಲ ಟೂ ಪ್ಲಸ್ ಟು ಫೈವ್ ಕೂಡ ಆಗ್ಬೋದು ಇವತ್ತು ಸುಮಲತಾ ಅಂಬರೀಷ್ ಅವರು ಏನು ನಡೆಯನ್ನು ಇಟ್ಟಿದ್ದಾರಲ್ಲ ಇದು ಇಂಥದ್ದೇ ನಡೆ ಇಲ್ಲಿ ನಾಳೆ ರಿಸಲ್ಟ್ ಇದೆಯಲ್ಲ ನಿಮಗೆ ನೀವೇನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀರಲ್ಲ ಏನಿದು ಸುಮಲತಾ ಅಂಬರೀಷ್ ಅವರು ಬಿ ಜೆ ಪಿಗೆ ಬೆಂಬಲ ಅಂತ ಹೇಳಿಬಿಟ್ಟು ಇವತ್ತು ಪಕ್ಷೇತರ ಜೊತೆ ಹೋಗ್ಬಿಟ್ರು ನೋ ಹಾಗಲ್ಲ ಇದು ಭವಿಷ್ಯದಲ್ಲಿ ಬಿ ಜೆ ಪಿಗೆ ಹೆಲ್ಪ್ ಆಗುವಂಥ ಡಿಶನ್ ಆಗುತ್ತೆ ನಿಮಗೆ ಇದಕ್ಕೆ ಉತ್ತರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಿಗುತ್ತೆ ಮುಂದಿನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದೇ ಮಂಡ್ಯ ಕ್ಷೇತ್ರದ ಚುನಾವಣೆ ನಡೆಯುವಾಗ ನಿಮಗೆ ಓ ಅವತ್ತು ಯಾಕೆ ಸುಮಲತಾ ಅಂಬರೀಷ್ ಅವರು ಈ ನಡೆಯನ್ನು ಇಟ್ಟರು ಅವತ್ತು ಈ ನಡೆಯನ್ನು ಇಟ್ಟಿದ್ದರಿಂದ ಈಗ ಮೋದಿಯವರಿಗೆ ಹೇಗೆ ಹೆಲ್ಪ್ ಆಗ್ತಾಯಿದೆ ಬಿ ಜೆ ಪಿಗೆ ಹೇಗೆ ಹೆಲ್ಪ್ ಆಗ್ತಾ ಇದೆ ಅನ್ನೋದು ಅವತ್ತು ಗೊತ್ತಾಗುತ್ತೆ ನಿಮಗೆ ಆ ದೃಷ್ಟಿಯಿಂದಲೇ ನಾನು ಹೇಳಿದ್ದು ಸುಮಲತಾ ಅಂಬರೀಷ್ ಅವರ ನಡೆ ಏನಿದೆ ಡೆಫಿನೆಟ್ಲಿ ಇಟ್ಸ್ ಎ ಮೆಚ್ಯೂರ್ಡ್ ಮೂವ್ ಹಾಗೂ ಅಷ್ಟೇ ಸೆನ್ಸಿಬಲ್ ಆದಂಥ ಮೂ ಇದಕ್ಕೆ ಇದರ ಒಳ ಅರ್ಥಗಳು ಗೂಢಾರ್ಥಗಳು ಹಾಗೂ ಫಲಿತಾಂಶ ಕೇವಲ ಈ ಚುನಾವಣೆಯ ಫಲಿತಾಂಶದಲ್ಲ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲೂ ಕೂಡ ನಿಮಗೆ ಸಿಗುತ್ತೆ ಜಗದೀಶ್ ಹಾಗಾದರೆ ನಿಮ್ಮ ಮಾತಿನ ಪ್ರಕಾರ ಈಗ ಸುಮಲತಾ ಅಂಬರೀಷ್ ಅವರ ನಿಲುವು ಅರೆ ಏನಪ್ಪ ಅಂತ ಅನಿಸ್ಬೋದು ಆದರೆ ಲೋಕಸಭಾ ಚುನಾವಣೆಯ ಟೈಮಲ್ಲಿ ಇದು ಸರಿಯಾದ ನಿಲುವು ಅಂತೇಳಿ ಕಾಣಿಸ್ತಿದೆ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ವಂದನೆಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದ್ದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ